ಕಂಗನವಾಡಿಯಲ್ಲಿ ಮೊಟ್ಟೆ ಹಾಗೂ ಗ್ಯಾಸ್ ಖರೀದಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ದುಡ್ಡು ಸಿಗ್ತಾ ಇಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತರು ಆರೋಪ ಮಾಡಿದ್ರು ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು ಯಾಕೆ ಹೀಗಾಗ್ತಾ ಇದೆ ಏನು ಹೀಗಾದ್ರೆ ಕತೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಕ್ರಮಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಾಗಿದ್ದಾರೆ ಬೆಂಗಳೂರು ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಮಾತ್ರ ಸಮಸ್ಯೆ ಇದೆ ಸಮಸ್ಯೆ ಏನಾಗಿದೆ ಅಂತ ಅಧಿಕಾರಿಗಳ ಬಳಿ ಮಾಹಿತಿ ಪಡೆತೀನಿ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು ಕ್ರಮಕ್ಕೆ ಸೂಚನೆಯನ್ನ ಕೊಡ್ತೀನಿ ಕೂಡಲೇ ಈ ಸಮಸ್ಯೆಗಳು ಸಾರ್ಟ್ ಔಟ್ ಆಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರವಸೆಯನ್ನ ಕೊಡ್ತಾ ಇದ್ದಾರೆ अंगनवाड़ी कार्यकर्त मटे खरीदी मत ग्यास बिल कह खरीदी आगे आदिव अंगनवाड़ी कार्यकर्त और अकौंटे हण हो अंत आरोप बता विचार सचिव लक्ष्मी अब्बाकर नम जो बरवर मतलब राज्य अंगनवाड़ी ऐन टीचर्स खरीदी मैं नाक ईद मटे खरीदी आर अकौंटे दुड्ड हो आरोप नोगे एग्दू टेडर मुखातर प्रक्यूर याकंद्रे ಮಾಧ್ಯಮದಲ್ಲಿ ತಾವೇ ಎಲ್ಲ ಕ್ವಾಲಿಟಿ ಸರಿ ಇಲ್ಲ ಈ ರೀತಿ ಆಗ್ತಾ ಇದೆ ಮಕ್ಕಳ ಆರೋಗ್ಯ ಸಮಸ್ಯೆ ಅಂತ ಇದನ್ನೆಲ್ಲ ತಾವೇ ಬಿತ್ತರಣೆ ಮಾಡಿದ ತಕ್ಷಣ ನಾವು ಕ್ಯಾಬಿನೆಟ್ ನಲ್ಲಿ ವಿಚಾರವನ್ನ ತಗೆದುಕೊಂಡು ಹೋಗಿ ಇದನ್ನ ಡಿವಿಷನ್ ವೈಸ್ ಇದನ್ನ ಟೆಂಡರ್ ಮಾಡಿ ಕರೆಕ್ಟ್ ಆಗಿ ಮಾನಿಟರಿಂಗ್ ಮಾಡಿ ಒಳ್ಳೆ ಗುಣಮಟ್ಟದ ಎಗ್ಗಳನ್ನು ಕೊಡಬೇಕು ಅಂತ ಈಗಾಗಲೇ ಡಿಸಿಷನ್ ಮಾಡಿದೆ ಇನ್ನೇನು ಟೆಂಡರ್ ಕೂಡ ಕನ್ಫರ್ಮ್ ಮಾಡ್ತಾ ಇದೀವಿ ಅದರ ಜೊತೆಗೆ ಎಗ್ಗದ್ದು ಏನು ದುಡ್ಡಿನ ವಿಚಾರವಾಗಿ ಹೇಳಿದ್ರಿ ದುಡ್ಡು ಎಲ್ಲರಿಗೂ ಬಿಡುಗಡೆ ಆಗಿದೆ ಅಕ್ಟೋಬರ್ ವರೆಗೂ ಎಲ್ಲ ದುಡ್ಡು ಈಗಾಗಲೇ ಕ್ಲಿಯರ್ ಮಾಡಿದೀವಿ ಈ ತಿಂಗಳದ್ದು ಏನಿದೆ ಅದನ್ನು ಕೂಡ ನನ್ನ ತಿಳಿದಮಟ್ಟಿಗೆ ಒಂದು ಬೀದರ್ನಲ್ಲಿ ಮಾಹಿತಿ ಪ್ರಕಾರ ಬೀದರ್ನಲ್ಲಿ ಮತ್ತು ಬೆಂಗಳೂರು ಅರಬಣದಲ್ಲಿ ತಾವೇನೋ ಬೆಳಗೇನ ತೋರಿಸ್ತಾ ಇದ್ರಂತೆ ಆದರೆ ಅದು ಕೂಡ ಮಂಗಳವಾರದವರೆಗೂ ಅವರದು ಕೂಡ ಬಿಲ್ ಕ್ಲಿಯರ್ ಆಗುತ್ತೆ ಬಟ್ ಈ ಎಗ್ ಖರೀದಿ ಏನಿದೆ ಅಲ್ಲ ನಾವು ಟೆಂಡರ್ ಆದಮೇಲೆ ಬೇರೆಯವರು ಮಾಡ್ತಾರೆ ಹೊರತಾಗಿ ಇಲ್ಲಿಯವರೆಗೆ ಸ್ಥಳೀಯ ಮಟ್ಟದಲ್ಲಿ ಅಂಗನವಾಡಿಯ ಒಂದು ಕಮಿಟಿ ಇರುತ್ತೆ ಪಾಲಕರ ಒಂದು ಕಮಿಟಿ ಇರುತ್ತೆ ಅವರೇ ಪ್ರಕ್ಯೂರ್ ಮಾಡ್ತಾ ಇರ್ತಾರೆ ಆಮೇಲೆ ಸರ್ಕಾರದ ಯೋಜನೆಗಳಿಗೆ ಒಂದು ತಿಂಗಳು ಎರಡು ತಿಂಗಳು ಬಿಲ್ಲು ಹೆಚ್ಚು ಕಡಿಮೆ ಆಗೋದು ಇದು ಸಜಿಕ ಇದು ಬರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ ಇದು ಎಲ್ಲ ಇಲಾಖೆಯಲ್ಲಿ ನೌಕರರ ಪೇಮೆಂಟ್ ಅನ್ನು ಹಿಡ್ಕೊಂಡು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಿಗೆ ಏನ ನಮ್ಮ 4-5 ತಿಂಗಳ ಮುಂದುವಣ್ಣ ಇಲ್ಲ ಅಂತ ಒಂದು ಬೆಂಗಳೂರು ಇರಬಹುದು ಅಥವಾ ಬೇರೆ ಅಂತ ಹೇಳಿದ್ರಿ ರಾಜ್ಯದಲ್ಲಿ ಎಲ್ಲ ಕೂಡ ಈ ತರ ಇದೆಯಾ ಅಥವಾ ಯಾವ ತರ ಇದನ್ನ ಪೇಮೆಂಟ್ ಮಾಡ್ತಾರೆ ಇಲ್ಲ ಪೇಮೆಂಟ್ ಇದು ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಕಾಂಬಿನೇಷನ್ ಮೇಲೆ ಇರುವಂತ ಯೋಜನೆ ಮುಂಚೆಯಿಂದನೂ ನಡೆಕೊಂಡು ಬರುವಂತ ಯೋಜನೆ ಈಗ ನಾನು ಮಂತ್ರಿಯಾಗಿ ಬಂದಂತದ ಅಲ್ಲ ಪೇಮೆಂಟ್ ಕೂಡ ಅಷ್ಟೇ ಮುಂಚೆಯಿಂದನೂ ಯಾವ ರೀತಿ ಪೇಮೆಂಟ್ ಕ್ಲಿಯರ್ ಆಗ್ತಾ ಆಗ್ತಾ ಬರ್ತಾ ಇತ್ತು ಒಮ್ಮೆ 2 ತಿಂಗಳಿಗೊಮ್ಮೆ ಆಗುತ್ತೆ ಒಮ್ಮೆ ಎವ್ರಿ ಮಂತ್ ಆಗುತ್ತೆ ಬಟ್ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ನಮೆಂಟ್ ದುಡ್ಡು ಬರಲಿಲ್ಲ ಅಂದ್ರೂ ಕೂಡ ರಾಜ್ಯದ ದುಡ್ಡನ್ನು ಇದನ್ನು ಮಾಡಿ ಸೆಂಟ್ರಲ್ ಗವರ್ನಮೆಂಟ್ ದುಡ್ಡು ಬಂದಾಗ ನಾವು ಅದನ್ನು ಇದನ್ನು ಮಾಡ್ಕೊಳ್ತಾ ಇರ್ತೀವಿ ಈ ತಿಂಗಳೆಲ್ಲ ಕ್ಲಿಯರ್ ಆಗುತ್ತೆ ಮಂಗಳವಾರದವರೆಗೂ ಎಲ್ಲಿ ಮಿಕ್ಕಿದೆ ಅದು ಎಲ್ಲ ಕ್ಲಿಯರ್ ಆಗುತ್ತೆ ಬಟ್ ನನ್ನ ಪ್ರಕಾರ ಎಲ್ಲ ಆಲ್ಮೋಸ್ಟ್ ಆಲ್ ಅಕ್ಟೋಬರ್ ವರೆಗೂ ಎಲ್ಲ ಕಡೆ ಕ್ಲಿಯರ್ ಆಗಿದೆ ಎರಡು ಜಿಲ್ಲೆ ಹೊರತುಪಡಿಸಿ ಓಕೆ ಇನ್ನೊಂದು ಪ್ರಶ್ನೆ ಏನಂತಾರೆ ಬೆಳಗಾವಿ ಬೆಂಗಳೂರು ನಗರದಲ್ಲಿ 1000 ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಇಂಟರ್ವ್ಯೂ ಮಾಡಿದ್ದಾರೆ ಒಂದು ತಗೋಬೇಕು ಹಾಗಂತ ಒಂದು 440 ಕ್ಕೂ ಹೆಚ್ಚು ಜನ ಏನಂತ ಸಹಾಯಕರು ಮಾಡಿದ್ದಾರೆ ಆದ್ರೆ ಇದುವರೆಗೂ ಪ್ರೊಸೆಸ್ ಆಗ್ತಾ ಇಲ್ಲ ಅಂತ ಹೇಳಿ ವಿಳಂಬ ಆಗಿದೆ ಇಲೆಕ್ಷನ್ ಕಿನ್ನ ಮುಂಚೆ 6 ತಿಂಗಳ ಮುಂಚೆ ನಾವು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಸಹಾಯಕಿಯರು ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಇದು ನಾನು ಮಂತ್ರಿ ಆಗೋಕಿನ ಮುಂಚೆ ಕರೆದಂತ ಒಂದು ನಡೆಯತಾ ಇರುವಂತ ಪ್ರಕ್ರಿಯೆ ನಾನು ಮಂತ್ರಿ ಆದಮೇಲೆ ತುಂಬಾನೇ ಇನ್ನು ಸ್ಲೋ ಆಗಿತ್ತು ಆದರೂ ಕೂಡ ಹೋದ ತಿಂಗಳು ನಾನು ಮೀಟಿಂಗ್ ಮಾಡಿ 13 ಜಿಲ್ಲೆಗೆ ಯಾವುದು ಕಂಪ್ಲೀಟ್ ಆಗಿದೆ ಪ್ರೊಸೆಸ್ ಬೆಳಗಾವಿ ಹಿಡ್ಕೊಂಡು ಅಂತ ಜಿಲ್ಲೆಗೆ ಆದಷ್ಟು ಬೇಗ ಮಾಡಿ ಅಂತ ಹೇಳಾಗಿದೆ ಸೋ